रसलीले वीडियोदिंद सचिव स्थान कळेदुकोंडिरुवंत शासक रमेश जारकिहोळी मत्ते सचिव स्थानक्के इरोके इल्लिल्लद कसरत्तन्नु नडेसिद्दारे। ಹೀಗಾಗಿ ಇವತ್ತು ಸುತ್ತೂರು ಮಠಕ್ಕೆ ರಮೇಶ್ ಜಾರಕಿಹೊಳಿ ಭೇಟಿ ನೀಡಲಿದ್ದಾರೆ ಎನ್ನಲಾಗಿದೆ। ಈಗಾಗಲೇ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವಿಸ್ ಜೊತೆ ಮಾತುಕತೆ ನಡೆಸಿ ತಮ್ಮ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ನಡೆಸಿರುವಂತ ಜಾರಕಿಹೊಳಿ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಳಗಾವಿಯಿಂದ ವಿಶೇಷ ವಿಮಾನದ ಮೂಲಕ ಸುತ್ತೂರು ಮಠಕ್ಕೆ ಆಗಮಿಸಲಿದ್ದಾರೆ। ರಮೇಶ್ ಜಾರಕಿಹೊಳಿಗೆ ಸಹೋದರ ಲಕನ್ ಜಾರಕಿಹೊಳಿ ಅಳಿಯ ಅಂಬಿರಾವ್ ಪಾಟೀಲ್ ಸಾಥ್ ನೀಡಲಿದ್ದಾರೆ। कांग्रेस ಪಕ್ಷದಲ್ಲಿ ಸಿಎಂ ಪಟ್ಟದ ಬಗ್ಗೆ ಚರ್ಚೆ ನಡೆಯುತ್ತಿರುವಂತ ಬೆನ್ನಲ್ಲೆ ಗದಗದ ಜನರು ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತ ಎತ್ತಿನ ಮೇಲೆ ಬರೆದು ಕಾರ ಹುಣ್ಣಿಮೆ ಆಚರಣೆ ಮಾಡಿದ್ದಾರೆ। ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಆಚರಣೆ ವೇಳೆ ಎತ್ತುಗಳನ್ನು ಅಲಂಕರಿಸಿ ವಿನೂತನವಾಗಿ ಹಬ್ಬ ಆಚರಣೆ ಮಾಡಲಾಗುತ್ತೆ। ಅದರಂತೆ ಈ ಬಾರಿ ಕೋವಿಡ್ ನಡುವೆಯೂ ಜನರು ಎತ್ತುಗಳನ್ನು ಅಲಂಕರಿಸಿ ಹಬ್ಬವನ್ನು ಆಚರಿಸಿದ್ದಾರೆ। ಇನ್ನು ಈಗಾಗಲೇ ಶಾಸಕರಿಂದ ಮುಂದಿನ ಸಿಎಂ ಬಗ್ಗೆ ಹೇಳಿಕೆ ನೀಡದಂತೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ತಾಕೀತು ಮಾಡಿ ಬಾಯನ್ನು ಮುಚ್ಚಿಸಿದೆ। ಆದರೆ ಈಗ ಜನರೇ ಸಿದ್ದರಾಮಯ್ಯ ಪರ ತಮ್ಮ ಒಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ। ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಹಗಲು ಕನಸು ಅಂತ ಸಚಿವ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ। ಈ ಬಗ್ಗೆ ಗದಗದಲ್ಲಿ ಮಾತನಾಡಿದಂತ ಅವರು ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಕೆಶಿ ನಾನೇ ಸಿಎಂ ಅಂತಿದ್ದಾರೆ। ಈ ರಾಜ್ಯಕ್ಕೆ ಎಷ್ಟು ಜನ ಸಿಎಂ ಅನ್ನೋದು ನನಗೆ ತಿಳಿತಾ ಇಲ್ಲ। ಚುನಾವಣೆಗೆ ಇನ್ನೂ ಸಮಯವಿದೆ। ಈಗಲೇ ಮುಂದಿನ ಸಿಎಂ ಜಪ ಮಾಡುತ್ತಿದ್ದಾರೆ। ಮುಂದಿನ ಸಿಎಂ ಕ್ಯಾಂಪೇನ್ ಗೆ ನಗಬೇಕೋ ಅಳಬೇಕೋ ತಿಳಿಯುತ್ತಿಲ್ಲ ಅಂತ ಸಿಸಿ ಪಾಟೀಲ್ ಹೇಳಿದ್ದಾರೆ। ವಿಜಯನಗರ ಜಿಲ್ಲೆ ಅನ್ಲಾಕ್ ಆಗಿರುವಂತ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಹಂಪಿಗೆ ಪ್ರವಾಸಿಗರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ। ಎರಡನೇ ಅಲೆಯಲ್ಲಿ ಕೊರೋನಾ ಹೆಚ್ಚಾಗಿದ್ದರಿಂದ ಕಳೆದ ಏಪ್ರಿಲ್ 15 ರಂದು ಸ್ಮಾರಕ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿತ್ತು। ಆದರೆ ಈಗ ಕೊರೋನಾ ಕಡಿಮೆಯಾದ ಹಿನ್ನೆಲೆ ಸ್ಮಾರಕಗಳ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ। ಒಂದೂವರೆ ತಿಂಗಳ ಬಳಿಕ ಸ್ಮಾರಕಗಳ ವೀಕ್ಷಣೆಗೆ ಅವಕಾಶ ನೀಡಲಾಗಿದ್ದು ಹಂಪಿ ವೀಕ್ಷಣೆ ಮಾಡಲು ಜನ ಬರುತ್ತಿದ್ದಾರೆ। ಮುಂಜಾನೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪ್ರವಾಸಿಗರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ। ಇನ್ನು ಪ್ರವಾಸಿಗರು ಆಫ್ಲೈನ್ ಸೇರಿದಂತೆ ಆನ್ಲೈನ್ ಅಲ್ಲಿಯೂ ಕೂಡ ಟಿಕೆಟ್ ಪಡೆದು ಹಂಪಿ ವೀಕ್ಷಣೆಗೆ ಬರಬಹುದಾಗಿದೆ। ರಾಯಚೂರಿನ ಮಾನ್ವಿ ತಾಲೂಕಿನ ರಾಜೋಳ್ಳಿ ಬಂಡಾತಿರುವು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ನೂತನ ಕಾಮಗಾರಿ ವಿರೋಧಿಸಿ ತೆಲಂಗಾಣ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ। ಪ್ರತಿಭಟನೆ ನಡೆಸಲು ಮುಂದಂತ ತೆಲಂಗಾಣದ ರೈತರನ್ನ ಜಿಲ್ಲೆಯ ಇಡಪನೂರು ಠಾಣಾ ಪೊಲೀಸರು ಗಡಿಯಲ್ಲಿ ತಡೆದು ವಾಪಸ್ ಕಳುಹಿಸಿದ್ದಾರೆ। ಮೂರು ರಾಜ್ಯಗಳ ನೀರಾವರಿ ಯೋಜನೆಯಲ್ಲಿ ಆಂಧ್ರಪ್ರದೇಶ ಕೈಗೆತ್ತಿಕೊಂಡಿರುವಂತ ಏತ ನೀರಾವರಿ ಯೋಜನೆಗೆ ತೆಲಂಗಾಣ ರೈತರಿಂದ ವಿರೋಧ ವ್ಯಕ್ತವಾಗಿದೆ। ತೆಲಂಗಾಣದ ಅಲಂಪುರ ಕ್ಷೇತ್ರದ ಮಾಜಿ ಶಾಸಕ ಸಂಪತ್ ಕುಮಾರ್ ನೇತೃತ್ವದಲ್ಲಿ ನೂರಾರು ಜನ ಪ್ರತಿಭಟನೆಗೆ ಆಗಮಿಸಿದರು। ಗಡಿ ಗ್ರಾಮ ಕೊತ್ತದೊಡ್ಡಿ ಬಳಿ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ತಡೆದಿದ್ದು ಗಡಿಯಲ್ಲೇ ಪ್ರತಿಭಟನೆ ಮಾಡಿ ರೈತರು ಮರಳಿದ್ದಾರೆ। ಟ್ವಿಟರ್ ಇಂಡಿಯಾ ಎಂಡಿ ಗೆ ಕರ್ನಾಟಕ ಹೈಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದ್ದು ಅವರ ವಿರುದ್ಧ ಉತ್ತರ ಪ್ರದೇಶದ ಗಾಜಿಯಾಪುರ ಪೊಲೀಸರು ಯಾವುದೇ ಬಲವಂತದ ಕ್ರಮವನ್ನ ಕೈಗೊಳ್ಳದಂತೆ ಆದೇಶವನ್ನ ಹೊರಡಿಸಿದೆ। ಯುಪಿ ಪೊಲೀಸರ ನೋಟಿಸ್ ಅನ್ನು ರದ್ದುಪಡಿಸಲು ಮನೀಶ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಮನವಿಯನ್ನ ಮಾಡಿದ್ರು। ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಪೀಠ ಮನೀಶ್ ವಿಚಾರಣೆಗೆ ಮುನ್ನ ದಿನಾಂಕ ಹಾಗೂ ಸಮಯ ತಿಳಿಸಬೇಕು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಬೇಕು, ಯಾವುದೇ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಸೂಚನೆ ಕೊಟ್ಟಿದೆ। ಸದ್ಯ ವಿಚಾರಣೆಯನ್ನ ಜೂನ್ 29ಕ್ಕೆ ಮುಂದೂಡಲಾಗಿದೆ। ಸ್ಥಳೀಯ ಆಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂತೆ ಆಟಿಕೆ ಉದ್ಯಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ। ಟಾಯ್ಕಥಾನ್ 2021ರಲ್ಲಿ ಪಾಲ್ಗೊಂಡಿರುವಂತಹ ಜೊತೆಗೆ ಸಂವಾದವನ್ನು ಕೂಡ ನಡೆಸಿದಂತ ಪ್ರಧಾನಿ ಮೋದಿ ಈ ಮಾತನ್ನು ಹೇಳಿದ್ದಾರೆ। ಭಾರತವು ಶೇಕಡ 80ರಷ್ಟು ಆಟಿಕೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದು ಇದರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ದೇಶದಿಂದ ಹೊರಹೋಗುತ್ತಿದೆ। ಈಗ ಈ ಸ್ಥಿತಿಯನ್ನು ಬದಲಾಯಿಸಬೇಕಿದೆ। ಸುಮಾರು 100 ಬಿಲಿಯನ್ ಡಾಲರ್ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಕೇವಲ 1.5 ಬಿಲಿಯನ್ ಡಾಲರ್ ಆಗಿದೆ ಅಂತ ಮೋದಿ ಹೇಳಿದ್ದಾರೆ। ಕೋವಿಡ್ ಎರಡನೇ ಅಲೆಯಿಂದ ರದ್ದಾಗಿರುವ 10 ಮತ್ತು 12ನೇ ತರಗತಿಗಳ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇವತ್ತು ವಿದ್ಯಾರ್ಥಿಗಳೊಂದಿಗೆ ಆನ್ಲೈನ್ ಮೂಲಕ ಸಂವಾದವನ್ನು ನಡೆಸಲಿದ್ದಾರೆ। ಸದ್ಯ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತ ಅವರು ಚೇತರಿಸಿಕೊಳ್ತಾ ಇದ್ದು ಪರೀಕ್ಷೆ ಕುರಿತಂತೆ ವಿದ್ಯಾರ್ಥಿಗಳ ಆತಂಕ ಮತ್ತು ಪ್ರಶ್ನೆಗಳಿಗೆ ಇವತ್ತು ಸಂಜೆ 4 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿ ಮಾಹಿತಿ ನೀಡಲಿದ್ದಾರೆ। ಕೋವಿಡ್ 19 ನಿಯಂತ್ರಣದಿಂದ ವಿಚಾರದಲ್ಲಿ ವಿರೋಧ ಪಕ್ಷಗಳು ಅಡಚಣೆ ಉಂಟು ಮಾಡುತ್ತಿವೆ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ।
ವಿರೋಧ ಪಕ್ಷಗಳು ಲಸಿಕೆ ಅಭಿಯಾನದ ಬಗ್ಗೆ ಅಪಪ್ರಚಾರ ಮಾಡಿ ಗೊಂದಲವನ್ನ ಸೃಷ್ಟಿಸಿ ಅಡಚಣೆ ಮಾಡಲು ಪ್ರಯತ್ನಿಸಿದರ ಹೊರತಾಗಿಯೂ ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ಲಸಿಕೆಯನ್ನು ಪಡೆದುಕೊಳ್ಳಲು ಮುಂದೆ ಬಂದರು ಮೋದಿ ಅವರ ನಾಯಕತ್ವದಲ್ಲಿ ಕೇವಲ 9 ತಿಂಗಳಲ್ಲಿ 2 ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಯಿತು ಆದರೆ ಕಾಂಗ್ರೆಸ್ ನಾಯಕರು ಟೀಕೆಗಳನ್ನು ಮಾಡಿ ಜನರ ಭವಿಷ್ಯವನ್ನ ಹಾಳು ಮಾಡಲು ಪ್ರಯತ್ನ ಪಟ್ಟರು ಅಂತ ನಡ್ಡಾ ಕಿಡಿಕಾರಿದ್ದಾರೆ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ತ್ರಿಪುರದ ಅಗರ್ತಾಲದಲ್ಲಿ ನೂರಾರು ತರಬೇತಿ ನಿರತ ವೈದ್ಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿ ಅಗರ್ತಾಲ ಸರ್ಕಾರಿ ವೈದ್ಯಕೀಯ ಕಾಲೇಜು ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ತರಬೇತಿ ನಿರತ ವೈದ್ಯರು ಸೇವೆಯನ್ನು ಸ್ಥಗಿತಗೊಳಿಸಿ ಪ್ರತಿಭಟಿಸುತ್ತಿರುವುದರಿಂದ ರೋಗಿಗಳು ಪರದಾಡುವಂತಾಗಿದೆ ಆದರೆ ವೈದ್ಯರು ಮಾತ್ರ ತಮ್ಮ ಬೇಡಿಕೆ ಈಡೇರದ ಹೊರತು ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ತೈಲೋತ್ಪನ್ನ ರಾಷ್ಟ್ರಗಳು ಕಚ್ಚಾ ತೈಲ ದರದ ಬೆಲೆಯನ್ನು ಇಳಿಸಬೇಕು ಅಂತ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗ್ರಹಿಸಿದ್ದಾರೆ ತೈಲೋತ್ಪನ್ನ ರಾಷ್ಟ್ರಗಳ ಸಂಘಟನೆಯ ಕಾರ್ಯದರ್ಶಿಯೊಂದಿಗೆ ಸಭೆ ನಡೆಸಿದ ಧರ್ಮೇಂದ್ರ ಪ್ರಧಾನ್ ತೈಲೋತ್ಪನ್ನ ರಾಷ್ಟ್ರಗಳು ಕಚ್ಚಾ ತೈಲ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಆ ಮೂಲಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆಯಾಗುವಂತೆ ಮಾಡಬೇಕು ಅಂತಿದ್ದಾರೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ 75 ಡಾಲರ್ ಗಿಂತ ಕಡಿಮೆ ಇರಬೇಕು ಇದರಿಂದ ತೈಲೋತ್ಪನ್ನ ರಫ್ತು ಹಾಗೂ ಆಮದು ದೇಶಗಳ ಹಿತ ಕಾಯಬಹುದಾಗಿದೆ ಈ ನಿಟ್ಟಿನಲ್ಲಿ ತೈಲೋತ್ಪನ್ನ ರಾಷ್ಟ್ರಗಳು ಗಮನ ಹರಿಸಬೇಕು ಅಂತ ಪ್ರಧಾನ ಸಭೆಯಲ್ಲಿ ಹೇಳಿದ್ದಾರೆ ಪೋರ್ಟ್ ಬ್ಲೇರ್ ಕರಾವಳಿಯಲ್ಲಿ ಮುಳುಗುತ್ತಿದ್ದಂತ ಹಡಗಿನಿಂದ 9 ಸಿಬ್ಬಂದಿಯನ್ನ ಭಾರತೀಯ ಕೋಸ್ಟ್ ಗಾರ್ಡ್ ರಕ್ಷಣೆ ಮಾಡಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಪೋರ್ಟ್ ಬ್ಲೇರ್ನ ಆಗ್ನೇಯಕ್ಕೆ ಸುಮಾರು 30 ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿ ಗಂಗಾ ಐ ಅನ್ನುವ ಟಗ್ಬೋಟ್ನಿಂದ ಐಸಿಜಿಗೆ ತೊಂದರೆಯಾಗಿರುವ ಬಗ್ಗೆ ಅಲರ್ಟ್ ಬಂದಿತ್ತು ಅಲರ್ಟ್ ಬಂದ ಕೂಡಲೇ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಸಿಬ್ಬಂದಿ ಟಗ್ಬೋಟ್ ಇದ್ದ ಸ್ಥಳಕ್ಕೆ ತೆರಳಿ ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿಯನ್ನು ಪೋರ್ಟ್ ಬ್ಲೇರ್ಗೆ ಕರೆತಂದು ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಶಾಂಘೈ ಸಹಕಾರ ಒಕ್ಕೂಟ ಸಭೆಯಲ್ಲಿ ಭಾಗಿಯಾಗಿದ್ದು ಪಾಕಿಸ್ತಾನದ ಮೂಲದ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೋಯ್ಬಾ ಹಾಗೂ ಜೈಷ್ ಎ ಮೊಹಮ್ಮದ್ ಗಳ ವಿರುದ್ಧ ಕ್ರಿಯಾ ಯೋಜನೆಯನ್ನು ಪ್ರಸ್ತಾಪಿಸಿದ್ದಾರೆ ತಜಕಿಸ್ತಾನದಲ್ಲಿ ನಡೆದ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ದೋವಲ್ ವಿಶ್ವಸಂಸ್ಥೆ ಗುರುತಿಸಿರುವಂತಹ ಭಯೋತ್ಪಾದಕರು ಹಾಗೂ ಭಯೋತ್ಪಾದನಾ ಸಂಘಟನೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಭಯೋತ್ಪಾದಕ ಸಂಘಟನೆಗಳಿಗೆ ಲಭ್ಯವಾಗುತ್ತಿರುವ ಆರ್ಥಿಕ ನೆರವಿಗೆ ಕತ್ತರಿ ಹಾಕುವುದಕ್ಕೆ ಎಲ್ಲ ರಾಷ್ಟ್ರಗಳು ಮುಂದಾಗಬೇಕು ಅಂತ ದೋವಲ್ ಮನವಿ ಮಾಡಿದ್ದಾರೆ ಅಫ್ಘಾನಿಸ್ತಾನ ಶಾಂತಿ ಪ್ರಕ್ರಿಯೆಯನ್ನು ಹಾಳು ಮಾಡಲು ಇದೇ ವಲಯದಲ್ಲಿ ಇರುವವರು ಪ್ರಯತ್ನಿಸುತ್ತಿದ್ದಾರೆ ಅಂತ ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮುಹೀದ್ ಯೂಸಫ್ ಆರೋಪಿಸಿದ್ದಾರೆ ಅಲ್ಲದೆ ಆಕ್ರಮಿತ ಪ್ರದೇಶದಲ್ಲಿರುವಂತಹ ಜನರ ಮೇಲೆ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ನಡೆಯುತ್ತಿದೆ ಅಂತ ಭಾರತದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ತಜಕಿಸ್ತಾನದ ರಾಜಧಾನಿ ದುಶಾಂಬೆಯಲ್ಲಿ ನಡೆದ ಶಾಂಘೈ ಸಹಕಾರ ಸಂಘಟನೆಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಮಾತನಾಡಿದ ಯೂಸಫ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಶಾಂತಿ ಸ್ಥಾಪಿಸುವುದು ಈ ವಲಯದ ಅತ್ಯಂತ ತುರ್ತಿನ ಆದ್ಯತೆಯಾಗಿದೆ ಅಂತ ಹೇಳಿದ್ದಾರೆ ಉಪಗ್ರಹ ಆಧಾರಿತ ಕರಾವಳಿ ಪ್ರದೇಶದ ದತ್ತಾಂಶಗಳ ನಿಖರತೆಯನ್ನು ಸುಧಾರಿಸಲು ಭಾರತದ ಇಸ್ರೋ ಮತ್ತು ಅಮೆರಿಕದ ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫರಿಕ್ ಅಡ್ಮಿನಿಸ್ಟ್ರೇಷನ್ ಜಂಟಿಯಾಗಿ ರೂಪಿಸಿರುವಂತಹ ಯೋಜನೆಗೆ ವಿಶ್ವಸಂಸ್ಥೆ ಅನುಮೋದನೆ ಕೊಟ್ಟಿದೆ ವಿಪತ್ತು ತಂದೊಡ್ಡುವ ಅಪಾಯಗಳನ್ನು ಕಡಿಮೆ ಮಾಡುವುದು ಮತ್ತು ಖಂಡಾಂತರ ತೀರ ಪ್ರದೇಶಗಳು ಮತ್ತು ಸಣ್ಣ ದ್ವೀಪ ರಾಷ್ಟ್ರಗಳಲ್ಲಿ ಸಂಭವಿಸುವ ಅಪಾಯಗಳನ್ನು ತಪ್ಪಿಸುವುದು ಈ ಯೋಜನೆಗಳ ಪ್ರಮುಖ ಉದ್ದೇಶವಾಗಿದೆ ಈ ಯೋಜನೆಯ ಮೂಲಕ ವಿಶ್ವಸಂಸ್ಥೆ ಗೊತ್ತುಪಡಿಸಿರುವಂತ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ಸಕಾರಗೊಳಿಸುವ ಉದ್ದೇಶವಿದೆ ಅಂತ ಅಮೆರಿಕದ ಸಂಸ್ಥೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಅಮೆರಿಕದಲ್ಲಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತ ವಿದೇಶಗಳ ನೌಕರರಿಗೆ H-1B ವೀಸಾಗಾಗಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಫೆಡರಲ್ ಏಜೆನ್ಸಿ ತಿಳಿಸಿದೆ ಈ ಮೊದಲು ನೋಂದಣಿ ಹಂತದಲ್ಲಿಯೇ ಅರ್ಜಿ ತಿರಸ್ಕರಿಸಿದ್ದಲ್ಲಿ ಅಂತಹವರು ಈಗ ಮರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಭಾರತೀಯ ಐಟಿ ವೃತ್ತಿಪರರಿಂದ H-1B ವೀಸಾಗೆ ಹೆಚ್ಚಿನ ಬೇಡಿಕೆ ಇದೆ ಅಮೆರಿಕ ಕಂಪನಿಗಳು ವಿದೇಶಿ ನೌಕರರನ್ನು ಮುಖ್ಯವಾಗಿ ಪ್ರಾಯೋಗಿಕ ಮತ್ತು ತಾಂತ್ರಿಕ ಪರಿಣತ ಕ್ಷೇತ್ರಗಳಲ್ಲಿ ನೇಮಕ ಮಾಡಿಕೊಳ್ಳಲು H-1B ವೀಸಾ ಅಗತ್ಯವಾಗಿದೆ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ಕಾರ್ಯತಂತ್ರದ ಕುರಿತು ರಷ್ಯಾ ಮತ್ತು ಅಮೆರಿಕ ನಡುವೆ ಮೊದಲ ಸುತ್ತಿನ ಮಾತುಕತೆ ಜುಲೈನಲ್ಲಿ ನಡೆಯುವ ಸಾಧ್ಯತೆ ಇದೆ ಈ ಕುರಿತು ರಷ್ಯಾದ ಉಪ ವಿದೇಶಾಂಗ ಖಾತೆಯ ಸಚಿವರು ನೀಡಿರುವ ಹೇಳಿಕೆ ಆಧರಿಸಿ ರಷ್ಯಾದ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಇದೇ ತಿಂಗಳ ಜಿನಿವಾದಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್
ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ಭವಿಷ್ಯದ ಅಪಾಯ ತಗ್ಗಿಸಲು ಬೇಕಾಗಿರುವ ಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂಬಂಧ ತಳಮಟ್ಟದ ಕಾರ್ಯಕ್ರಮವನ್ನು ರೂಪಿಸಲು ಸಮಗ್ರ ದ್ವಿಪಕ್ಷೀಯ ಕಾರ್ಯತಂತ್ರ ಕೈಗೊಳ್ಳಲು ಉಭಯ ದೇಶದ ನಾಯಕರು ಒಪ್ಪಿದ್ದಾರೆ ಅಂತ ತಿಳಿಸಲಾಗಿದೆ. ಹಾಂಗ್ಕಾಂಗ್ನ ಪ್ರಜಾಪ್ರಭುತ್ವ ಪರ ಪತ್ರಿಕೆಯಾದಂತ ಆಪಲ್ ಡೈಲಿ ತನ್ನ ಕೊನೆಯ ಆವೃತ್ತಿಯನ್ನು ಪ್ರಕಟಿಸಿದೆ. ಹಾಂಗ್ಕಾಂಗ್ನಲ್ಲಿ ಈಗಿನ ಪರಿಸ್ಥಿತಿಗಳಿಂದಾಗಿ ಮುದ್ರಣ ಮತ್ತು ಆನ್ಲೈನ್ ಆವೃತ್ತಿ ಸ್ಥಗಿತಗೊಳಿಸಲಾಗುವುದು ಅಂತ ಆಪಲ್ ಡೈಲಿ ಪತ್ರಿಕೆಯ ಆಡಳಿತ ಮಂಡಳಿ ತಿಳಿಸಿದೆ. ವಿದೇಶಿ ಶಕ್ತಿಗಳ ಜೊತೆ ಕೈಜೋಡಿಸಿದ ಆರೋಪದ ಮೇಲೆ ಪತ್ರಿಕೆಯ ಐವರು ಸಂಪಾದಕರು ಮತ್ತು ಕಾರ್ಯನಿರ್ವಾಹಕರನ್ನ ಇತ್ತೀಚೆಗೆ ಬಂಧಿಸಲಾಗಿತ್ತು. ಅರೆ ಸ್ವಾಯತ್ತ ನಗರವಾದಂತ ಹಾಂಗ್ಕಾಂಗ್ನಲ್ಲಿ ಚೀನಾದ ವಿರುದ್ಧ ಹಾಗೂ ಪ್ರಜಾಪ್ರಭುತ್ವ ಪರ ಧ್ವನಿಯನ್ನು ಹತ್ತಿಕ್ಕಲು ಪತ್ರಿಕೆ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವ ಆರೋಪವೂ ಕೂಡ ಕೇಳಿಬಂದಿದೆ. ಇನ್ನು ಆಪಲ್ ಡೈಲಿ ಪತ್ರಿಕೆ ಸ್ಥಗಿತದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಪ್ರತಿಕ್ರಿಯಿಸಿದ್ದಾರೆ. ಹಾಂಗ್ಕಾಂಗ್ನ ಮಾಧ್ಯಮ ಹಾಗೂ ಜಾಗತಿಕ ಮಾಧ್ಯಮಕ್ಕೆ ಇದೊಂದು ಕರಾಳ ದಿನ. ಚೀನಾದ ದಬ್ಬಾಳಿಕೆಗಳು, ಎಚ್ಚರಿಕೆಗಳು ಹಾಗೂ ರಾಷ್ಟ್ರೀಯ ಭದ್ರತಾ ಕಾನೂನು ಹಾಂಗ್ಕಾಂಗ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡಿದೆ. ಹಾಂಗ್ಕಾಂಗ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಅತ್ಯಗತ್ಯವಾಗಿದ್ದ ಆಪಲ್ ಡೈಲಿ ಪತ್ರಿಕೆ ತನ್ನ ಪ್ರಕಟಣೆಯನ್ನು ನಿಲ್ಲಿಸಿರುವುದು ಬೇಸರದ ಸಂಗತಿ ಅಂತ ಬೈಡನ್ ಹೇಳಿದ್ದಾರೆ. ಕೊರೋನಾ ಲಸಿಕೆ ಹಾಕಿಸಿಕೊಳ್ಳಿ, ಇಲ್ಲದೇ ಇದ್ದರೆ ಭಾರತ ಅಮೆರಿಕಕ್ಕೆ ತೊಲಗಿ ಅಂತ ಕೊರೋನಾ ಲಸಿಕಾ ವಿರೋಧಿಗಳಿಗೆ ಫಿಲಿಪೈನ್ಸ್ ಅಧ್ಯಕ್ಷ ರೋಡ್ರಿಗೋ ಎಚ್ಚರಿಕೆ ನೀಡಿದ್ದಾರೆ. ಲಸಿಕೆ ಪಡೆಯದವರನ್ನ ಜೈಲಿಗೆ ಹಾಕಲಾಗುತ್ತದೆ, ಇಲ್ಲವೇ ನೀವೇ ದೇಶ ಬಿಟ್ಟು ಭಾರತ ಅಥವಾ ಅಮೆರಿಕಕ್ಕೆ ತೊಲಗಿ ಅಂತ ಹೇಳ್ತಾರೆ. ಅಲ್ಲದೆ ಫಿಲಿಪೈನ್ಸ್ ನಿವಾಸಿಗಳೇ ದಯವಿಟ್ಟು ಕೇಳಿ, ನನ್ನ ಕೈಗಳನ್ನು ನೀವು ಈ ಕೆಲಸ ಮಾಡಲು ಬಲವಂತ ಮಾಡಬೇಡಿ. ನನಗೆ ಬಲವಾದ ತೋಳುಗಳಿದೆ, ಆದರೆ ಬಲ ಪ್ರಯೋಗ ಮಾಡಲು ನನಗೆ ಇಷ್ಟವಿಲ್ಲ. ಆದರೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಅನಿವಾರ್ಯವಾದರೆ ಖಂಡಿತ ಮಾಡ್ತೀನಿ ಅಂತ ರೋಡ್ರಿಗೋ ಹೇಳಿದ್ದಾರೆ. ರಷ್ಯಾ ಮೂಲದ ಸ್ಪುಟ್ನಿಕ್ ವಿ ಲಸಿಕೆಯು ಎಲ್ಲಾ ಲಸಿಕೆಗಳಿಂದ ಹೆಚ್ಚು ಸುರಕ್ಷಿತ ಅಂತ ಅರ್ಜೆಂಟೀನಾದ ಬ್ಯೂನಸ್ ಏರೆಸ್ ಆರೋಗ್ಯ ಸಚಿವಾಲಯದ ಅಧ್ಯಯನದಲ್ಲಿ ತಿಳಿದುಬಂದಿದೆ. ಬ್ಯೂನಸ್ ಏರೆಸ್ ಪ್ರಾಂತದಲ್ಲಿ ಬಳಸಲಾದಂಥ ಮಿಕ್ಕೆಲ್ಲಾ ಕೊರೋನಾ ಲಸಿಕೆಗಳಿಂದ ಸ್ಪುಟ್ನಿಕ್ ವಿ ಲಸಿಕೆ ಸುರಕ್ಷಿತ ಅಂತ ವರದಿ ದೃಢಪಡಿಸಿದೆ. ಸ್ಪುಟ್ನಿಕ್ ವಿ ಲಸಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಮರಣ ಪ್ರಕರಣ ದಾಖಲಾಗಿಲ್ಲ ಅಂತ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಲಸಿಕೆ ಪಡೆದ ನಂತರ ಜ್ವರ, ತಲೆನೋವು, ಮೈಕೈ ನೋವಿನಂತಹ ಸಣ್ಣಪುಟ್ಟ ಪರಿಣಾಮಗಳು ಕಡಿಮೆ ಪ್ರಮಾಣದಲ್ಲಿ ಕಂಡು ಬಂದಿದೆ ಅಂತ ಅಧ್ಯಯನದ ವರದಿಯಲ್ಲಿ ತಿಳಿಸಿದೆ. ಸದಾ ವಿವಾದಾತ್ಮಕ ಹೇಳಿಕೆಗಳಿಂದ ಸುದ್ದಿಯಾಗುವ ನಟಿ ಕಂಗನಾ ರಣಾವತ್ ಸದ್ಯ ಹೊಸ ಸಿನಿಮಾವೊಂದಕ್ಕೆ ಆಕ್ಷನ್ ಕಟ್ ಹೇಳಲು ಸಜ್ಜಾಗಿದ್ದಾರೆ. ಕಂಗನಾ ರಣಾವತ್ ಈ ಬಗ್ಗೆ ತನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಮಣಿಕರ್ಣಿಕಾ ಚಿತ್ರದ ಬಳಿಕ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜೀವನ ಚರಿತ್ರೆ ಆಧಾರಿತ ಎಮರ್ಜೆನ್ಸಿ ಚಿತ್ರವನ್ನು ನಿರ್ದೇಶಿಸಲು ಕಂಗನಾ ಸಿದ್ಧರಾಗಿದ್ದಾರೆ. ಇನ್ನು ಎಮರ್ಜೆನ್ಸಿ ಸಿನಿಮಾವನ್ನು ನನಗಿಂತ ಚೆನ್ನಾಗಿ ಬೇರೆ ಯಾರಿಂದಲೂ ನಿರ್ದೇಶನ ಮಾಡಲು ಸಾಧ್ಯವಿಲ್ಲ ಅಂತ ಕಂಗನಾ ಬರೆದುಕೊಂಡಿದ್ದಾರೆ. ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಸೋಲಿನ ಬಳಿಕ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಹೆಸರನ್ನ ಪ್ರಸ್ತಾಪಿಸದೆ ರನ್ ಗಳಿಸಲು ಯತ್ನಿಸಿದ ಆಟಗಾರರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರನ್ ಗಳಿಸುವುದು ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಯೋಜನೆಯನ್ನು ರೂಪಿಸಬೇಕಾಗಿದೆ. ನಾವು ಆಟದ ವೇಗದೊಂದಿಗೆ ಸಿಂಕ್ ಆಗಿರಬೇಕು ಅಂತ ಕೊಹ್ಲಿ ಹೇಳಿದ್ದಾರೆ. ನಮ್ಮ ತಂಡವನ್ನು ಬಲಪಡಿಸುವ ಅಗತ್ಯದ ಕುರಿತು ಚರ್ಚೆ ನಡೆಸುತ್ತೇವೆ. ಈ ಹಿಂದೆ ಅನುಸರಿಸಿದ ಕೆಲ ಮಾದರಿಗಳನ್ನು ಅನುಸರಿಸುವುದಿಲ್ಲ. ಟೆಸ್ಟ್ ಕ್ರಿಕೆಟ್ನಲ್ಲಿ ಕೆಲ ಬದಲಾವಣೆಗಳು ಬೇಕಿವೆ ಅಂತ ಕೊಹ್ಲಿ ಬದಲಾವಣೆಯ ಸುಳಿವನ್ನು ನೀಡಿದ್ದಾರೆ. ಕ್ರೊವೇಷಿಯಾದ ಒಸಿಜಿಕ್ನಲ್ಲಿ ನಡೀತಾ ಇರುವಂಥ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ವಿಶ್ವಕಪ್ ಕ್ರೀಡಾಕೂಟದಲ್ಲಿ ಭಾರತದ ಯುವ ಶೂಟರ್ ಸೌರಭ್ ಚೌಧರಿ ಕಂಚಿನ ಪದಕಕ್ಕೆ ಗುರಿಯಿಟ್ಟಿದ್ದಾರೆ. ಇದು ಭಾರತಕ್ಕೆ ಕ್ರೀಡಾಕೂಟದಲ್ಲಿ ಲಭಿಸುತ್ತಿರುವಂಥ ಚೊಚ್ಚಲ ಪದಕ. ಪುರುಷರ 10 ಮೀಟರ್ ಏರ್ ಪಿಸ್ತೋಲ್ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ದ ಸೌರಭ್ ಚೌಧರಿ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ. 581 ಅರ್ಹತಾ ಅಂಕಗಳೊಂದಿಗೆ ಸ್ಪರ್ಧಿಸಿದ್ದ 19ರ ಹರಿಯದ ಚೌಧರಿ 220 ಪಾಯಿಂಟ್ಸ್ನೊಂದಿಗೆ ಕಂಚನ್ನು ಗೆದ್ದಿದ್ದಾರೆ.